ಇವತ್ತಿಗೆ ಒಂದು ವರ್ಷ ಹಿಂದೆ ಹೋಗಿ ಈ ಸಮಯವನ್ನು ನೆನಪು ಮಾಡಿಕೊಂಡ್ರೆ ಎಲ್ಲರ ಕಣ್ಣಾಲೆಗಳು ಒದ್ದೆಯಾಗಿತ್ತು. ಕನ್ನಡ ಚಿತ್ರರಂಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಳೆದುಕೊಂಡಿತ್ತು. ಮತ್ತು ಈ ಸುದ್ದಿಯನ್ನು ಬಹಿರಂಗವಾಗಿ ಜನಕ್ಕೆ ಹೇಳಿಬಿಟ್ರೆ ಅವರ ಫ್ಯಾನ್ಸನ್ನು ಜನರನ್ನು ಕಂಟ್ರೋಲ್ ಮಾಡೋದು ಹೇಗೆ ಅನ್ನುವಂಥ ಎಲ್ಲ ಗೊಂದಲದಲ್ಲಿ ಮಾಧ್ಯಮಗಳು, ಪೊಲೀಸ್ ಪಡೆ ಎಲ್ಲರೂ ಈ ವಿಷಯನ ಮುಚ್ಚಿಡೋ ಪ್ರಯತ್ನ ಮಾಡಿದರೂ ಕೂಡ ಮಧ್ಯಾಹ್ನದ ಹೊತ್ತಿಗೆ ಕರುನಾಡು ಆಪ್ತ ಬಳಗವನ್ನು ಕಳೆದುಕೊಂಡಂಥ ಒಂದು ಫೀಲಿಂಗಲ್ಲಿ ಮುಳುಗೋಗಿತ್ತು. ಯಾಕಂದರೆ ಕನ್ನಡದ ಪವರ್ ಸ್ಟಾರ್ ಅಪ್ಪು ನಮ್ಮನ್ನು ಅಗಲಿ ಒಂದು ವರ್ಷದ ದಿನ ಇವತ್ತಿಗೆ. ಅಪ್ಪು ಕೇವಲ ಸಿನಿಮಾ ನಟ ಅಲ್ಲ, ನಿರ್ಮಾಪಕರು ಹೌದು, ಹಿನ್ನೆಲೆ ಗಾಯಕರು ಹೌದು, ಜೊತೆಗೆ ಟಿ ವಿ ನಿರೂಪಣೆಯನ್ನು ಮಾಡಿದಂತಹ ಕುಡುಗೈ ದಾನಿ ಅಪ್ಪು. ಅಪ್ಪು ಬರೀ ಸಿನಿಮಾಗಳನ್ನು ಮಾಡಿ ಜನರಿಗೆ ಹತ್ತಿರ ಆಗಲಿಲ್ಲ, ದಾನವನ್ನು ಮಾಡೋ ಮೂಲಕ ಕೂಡ ಜನರಿಗೆ ಹತ್ತಿರ ಆದರೂ ಎಲ್ಲಕ್ಕಿಂತ ಹೆಚ್ಚು ಸರಳವಾಗಿ ಒಂದು ಬದುಕನ್ನು ಕೆಲಸ, ಊಟ, ನಿದ್ದೆ, ಖುಷಿಗೋಸ್ಕರ ಮೀಸಲಾಗಿಟ್ಟು ಒಂದಷ್ಟು ಜನಕ್ಕೆ ಮಾದರಿಯಾಗೋದು ಹೇಗೆ, ಬದುಕನ್ನು ಸರಳವಾಗಿ ಸುಂದರವಾಗಿ ಬದುಕಿದರೆ ಎಲ್ಲರೂ ಅಪ್ಪು ಆಗ್ತಾರೆ ಅನ್ನುವಂಥ ಮಾತನ್ನು ಇವತ್ತಿಗೂ ನಾವೆಲ್ಲರೂ ಕೇಳ್ತಾ ಇದ್ದೇವೆ. ಹಾಗಿದ್ರೆ ಒಂದು ವರ್ಷ ಅಪ್ಪುನ ಕಳೆದುಕೊಂಡು ನಾವು ಈ ವರ್ಷ ಅವರ ಮೊದಲ ಪುಣ್ಯಸ್ಮರಣೆಯಲ್ಲಿದ್ದೇವೆ. ಅಪ್ಪು ಅವ್ರ ಬದುಕು ಹೇಗಿತ್ತು, ಅವ್ರ ಬದುಕಿನ ರೀತಿ ಧಾಟಿ ಹೇಗಿತ್ತು ಅನ್ನೋದನ್ನು ನೋಡೋಣ. ಕರ್ನಾಟಕ ರತ್ನ ಅಪ್ಪು ಅವರ ಕುರಿತಾಗಿ. ಅಪ್ಪು 1975 ಮಾರ್ಚ್ 17 ಚೆನ್ನೈನ ಕಲ್ಯಾಣಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ರಾಜ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಕೊನೆಯ ಮಗನಾಗಿ ಜನಿಸ್ತಾರೆ. ಇವರ ಅಣ್ಣಂದರಾಗಿರ್ತಕ್ಕಂಥ ಶಿವರಾಜ್ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಕನ್ನಡ ಚಿತ್ರರಂಗದ ಯಶಸ್ವಿ ನಾಯಕ ನಟರು. ಜೊತೆಗೆ ಇವರ ಕಿರಿಯ ಮಗ, ಆಬ್ವಿಯಸ್ಲಿ ಎಲ್ಲ ಫ್ಯಾಮಿಲಿಯಲ್ಲಿ ಕೊನೆಯ ಮಗನ ಮೇಲೆ ತುಂಬ ಪ್ರೀತಿ, ಹಾಗೆ ಅಪ್ಪು ಅವ್ರ ಮೇಲೂ ಪ್ರೀತಿಯಿಂದ ಇವರನ್ನು ನೋಡ್ಕೊಳ್ತಾರೆ. ಸಹೋದರಿ ಪೂರ್ಣಿಮಾ ಮತ್ತು ಇವರು ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳ ಶೂಟಿಂಗ್ ಸೆಟ್ಟಲ್ಲಿ ಇರ್ತಾ ಇದ್ರು. ಯಾಕಂದರೆ ಕೊನೆಯ ಮಗ ಅನ್ನುವಂಥ ಪ್ರೀತಿ, ಜೊತೆಗೆ ಬಾಲನಟನ ಆಗೋದಕ್ಕೆ ಅದೇ ಮುಖ್ಯ ಪ್ರೇರಣೆ ಆಗುತ್ತೆ ಅನ್ನುವಂಥದ್ದು. ಪುನೀತ್ 6 ಮಗು ಇದ್ದಾಗ 1976 ತೆರೆ ಕಂಡಂತಹ ಪ್ರೇಮದ ಕಾಣಿಕೆ ಚಿತ್ರದ ಮೂಲಕ ತೆರೆಗೆ ಬರ್ತಾರೆ. ನೋಡಿ, 6 ಮಗು ಒಂದು ಪ್ರೇಮದ ಕಾಣಿಕೆ ಅನ್ನುವಂಥ ಸಿನಿಮಾದಲ್ಲಿ ಮಿಂಚುತ್ತೆ. ಆ ಮಗು ಕಳೆದು ಈಗ 1 ಆಗಿರ್ಬೋದು ಅವರು ಇಲ್ಲದೇನೆ, ಬಟ್ ಯಾವಾಗಲೂ ಅಪ್ಪು ಅವರನ್ನು ನೋಡಿದರೆ ಎಲ್ಲರೂ ಈಗ ಅಪ್ಪು ಅವರನ್ನು ಅವ್ರ ಭಾವಚಿತ್ರವನ್ನು ನೋಡಿದ ತಕ್ಷಣ ಅನಿಸುತ್ತೆ ಒಬ್ಬ ವ್ಯಕ್ತಿ ಇಲ್ಲವಾದಾಗಲೂ ಕೂಡ ಹತ್ತಿರವಾಗೋದು ಹೇಗೆ ಅಂತ ಹೇಳಿ. ಆ್ಯಂಡ್ ಅದಾದ ನಂತರ ಸನಾದಿ ಅಪ್ಪಣ್ಣ, ತಾಯಿಗೆ ತಕ್ಕ ಮಗ, ವಸಂತ ಗೀತ, ಭೂಮಿಗೆ ಬಂದು ಭಗವಂತ, ಭಾಗ್ಯವಂತರು ಸೇರಿದಂತೆ ತುಂಬ ಸಿನಿಮಾಗಳಲ್ಲಿ ಇವರು ನಟನೆಯನ್ನು ಮಾಡ್ತಾರೆ. ಇನ್ನು ಭಾಗ್ಯವಂತ ಚಿತ್ರದಲ್ಲಿ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಲಿಸೋ ಮೂಡುಗಳ ಚಿತ್ರದಲ್ಲಿ ಕಾಣದಂತೆ ಮಾಯವಾದನು, ಮತ್ತು ಯಾರಿವನು ಚಿತ್ರದ ಕಣ್ಣಿಗೆ ಕಾಣುವ ದೇವರು ಎಂದರೆ ಈ ಎಲ್ಲ ಹಾಡುಗಳಿಗೆ ಹಿನ್ನೆಲೆ ಗಾಯಕರಾಗಿ ಬಾಲ್ಯದಲ್ಲಿಯೇ ಪ್ರಶಂಸೆಯನ್ನು ಪಡೆದುಕೊಂಡಂಥವರು. ಚಲಿಸುವ ಮೋಡ, 2 ಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ತಗೊಳ್ತಾರೆ. ಜೊತೆಗೆ ಕರ್ನಾಟಕದ CM ಇವರು ಹೋದ ಮೇಲೆ ಸ್ಫೂರ್ತಿ ದಿನ ಅಂತ ಹೇಳಿ ಒಂದು ದಿನವನ್ನು ಸೆಲೆಬ್ರೇಟ್ ಮಾಡಬೇಕು. ಯಾಕಂದರೆ ಅಪ್ಪು ಇದ್ದಾಗಲೂ ಸ್ಫೂರ್ತಿ, ಹೋದಾದ್ಮೇಲೂ ಸ್ಫೂರ್ತಿ ಅಂತ ಹೇಳ್ತಾರೆ. ಹಾಗಿದ್ರೆ ಬಾಲಕಲಾವಿದನಾಗಿ ಪುನೀತ್ ಅಭಿನಯಿಸಿದ ಉತ್ಕೃಷ್ಟ ಚಿತ್ರ ಅಂದರೆ ಬೆಟ್ಟದ ಹೂ. ಎಲ್ಲರೂ ಆ ಸಿನಿಮಾ ನೋಡಿರ್ತೀವಿ. ಕನ್ನಡಿಗರು ಆ ಸಿನಿಮಾ ನೋಡಿಲ್ಲ ಅಂದರೆ ನಾವು ಕನ್ನಡವನ್ನು ಸೆಲೆಬ್ರೇಟೇ ಮಾಡಲಿಲ್ಲ, ನಮ್ಮ ಭಾಷೆಯನ್ನು ನಾವು ಗೌರವಿಸಲೇ ಇಲ್ಲ, ಅಥವಾ ನಮಗೆ ಒಳ್ಳೆ ಸಿನಿಮಾದ ಅಭಿರುಚಿನೇ ಇಲ್ಲ ಅಂತ ಅರ್ಥ ಆಗುತ್ತೆ. ಜೊತೆಗೆ 1984 ತೆರೆ ಕಂಡಂತಹ ಎನ್ ಲಕ್ಷ್ಮೀನಾರಾಯಣ ಅವರ ನಿರ್ದೇಶನದಲ್ಲಿ ಪುನೀತ್ ಬಾಲಕ ರಾಮು ಆಗಿ ನಟಿಸ್ತಾರೆ. ಆ ಸಿನಿಮಾದಲ್ಲಿ ಒಬ್ಬ ಬಡ ಕುಟುಂಬ, ಮನೆಗೆ ಒಬ್ಬ ಹಿರಿಯ ಮಗ, ವಯಸ್ಸಲ್ಲಿ ಚಿಕ್ಕವನು, ಬಡತನವನ್ನು ಮನೆಯನ್ನು ನಿರ್ವಹಿಸೋದು ಹೇಗೆ ಅನ್ನೋದನ್ನು ಬಹಳ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದು ಇಂಗ್ಲೀಷ್ ಕಾದಂಬರಿ ವಾಟ್ ದೆನ್ ರಾಮನ್ ಆಧರಿಸಿರತಕ್ಕಂತಹ ಒಂದು ಸಿನಿಮಾ. ಇದಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ತಗೊಳ್ತಾರೆ ಪುನೀತ್ ಅವರು. ಇನ್ನು 2002 ತೆರೆ ಕಂಡಂತಹ ಪುರಿ ಜಗನ್ನಾಥ ನಿರ್ದೇಶನದ ಅಪ್ಪು ಚಿತ್ರದಿಂದ ನಾಯಕ ನಟನಾಗಿ ಕನ್ನಡ ಚಿತ್ರರಂಗದ 2 ಇನ್ನಿಂಗ್ಸನ್ನು ಆರಂಭ ಮಾಡ್ತಾರೆ. ಇವೆಲ್ಲ ಬಾಲ್ಯದ ಸಿನಿಮಾಗಳಾದರೆ ಅವರು ಅಪ್ಪು ಸಿನಿಮಾದ ಮೂಲಕ ಡೆಬ್ಯೂವನ್ನು ಪ್ರಾರಂಭ ಮಾಡ್ತಾರೆ. ಇನ್ನು ತೆರೆಗೆ ಬಂದಂಥ ಅಭಿ, ವೀರ ಕನ್ನಡಿಗ, ಮೌರ್ಯ, ಆಕಾಶ್, ನಮ್ಮ ಬಸವ, ಅಜಯ್, ಈ ಎಲ್ಲ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಒಂದು ಒಳ್ಳೆ ರೆಕಾರ್ಡನ್ನು ಮಾಡುತ್ತೆ. ಅದಾದ ನಂತರ ನಾಯಕನಾಗಿ 2 ರಾಜ್ಯ ಪ್ರಶಸ್ತಿ, 4 ಫಿಲ್ಮ್ಫೇರ್, 2 ಸೈಮಾ, ಹೀಗೆ 10 ಹಲವು ಪ್ರಶಸ್ತಿಗಳನ್ನು ಪಡೆದಂಥವರು. ಗಾಯಕನಾಗಿ ಸುಮಾರು 50 ಹೆಚ್ಚು ಗೀತೆಗಳನ್ನು ಹಾಡಿದ್ದಾರೆ. ಆ ಹಾಡಿನಿಂದ ಬಂದಂಥ ಎಲ್ಲ ದುಡ್ಡನ್ನು ಸಮಾಜ ಸೇವೆಗೆ ಮೀಸಲಿಟ್ಟಂಥವರು ಅಪ್ಪು. ಜೊತೆಗೆ ನಿರೂಪಕರಾಗಿ ಕನ್ನಡದ ಕೋತ್ಯಾಧಿಪತಿ, ಜೊತೆಗೆ ಫ್ಯಾಮಿಲಿ ಪವರ್ ಅನ್ನುವಂಥ ಶೋಗಳನ್ನು ಮಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚು ವಿಶೇಷ ಏನು ಅಂದರೆ ವೀಕೆಂಡ್ ವಿತ್ ರಮೇಶ್ ಅಂತ ಹೇಳಿ ಒಂದು ಶೋ ಬರುತ್ತೆ.
ಆ ಶೋನ, ಆ ರಿಯಾಲಿಟಿ ಶೋನ ಮೊಟ್ಟ ಮೊದಲ ಅತಿಥಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಇನ್ನು ಚಿತ್ರದ ನಿರ್ಮಾಪಕರಾಗಿ ಕಬಲ್ದಾರಿ, ಮಾಯಾಬಜಾರ್ ಅನ್ನುವಂಥ ಸಿನಿಮಾಗಳಲ್ಲ ಅಂದರೆ ತಮ್ಮ ಬ್ಯಾನರಲ್ಲಿ ಏನೇ ಇವರು ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ, ಕಿರುತೆರೆ ಧಾರಾವಾಹಿ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಅವರ ತಾಯಿ ಅವ್ರ ಮೇಲೆ ಅವರಿಗೆ ಅಪಾರ ಪ್ರೀತಿ, ಕಾರಣ ಪಿ ಆರ್ ಕೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಹೆಸರಲ್ಲಿ ಆಡಿಯೋ ಕಂಪ್ನಿ ಒಂದನ್ನು ಸ್ಥಾಪನೆ ಮಾಡ್ತಾರೆ. ಅವರ ಬದುಕಲ್ಲಿ ಅತೀ ಪ್ರಮುಖ ಸ್ಥಾನ ಪಡೆದದ್ದು ಶಕ್ತಿಧಾಮ. ಮೈಸೂರಿನ ಅನಾಥ ಮಕ್ಕಳಿಗೋಸ್ಕರ ಶಕ್ತಿಧಾಮ ಆಶ್ರಮದ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ತಾರೆ, ಅವರ ತಾಯಿಯವರ ನೆನಪಿಗೋಸ್ಕರ. ಆಮೇಲೆ ಇಷ್ಟು ಅವರು ದಾನ ಧರ್ಮ ಮಾಡಿದ್ದು ದೊಡ್ಡ ದಾನಿ ಅದೆಲ್ಲವೂ ನಿಜ. ಅವ್ರು ಹೇಳ್ತಾರೆ ಯಾವತ್ತೂ ಅವರು ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಧರಿಸಲ್ಲ. ಯಾಕೆ ಅಂದರೆ ಈಗ ನನ್ನ ಫ್ಯಾನ್ಸ್ಗಳು ಬ್ರ್ಯಾಂಡೆಡ್ ಬಟ್ಟೆನೇ ಹಾಕಬೇಕು ಅಂತಾದರೆ ಎಲ್ಲರ ಪರಿಸ್ಥಿತಿನೂ ಅದೇ ರೀತಿ ಇರಲ್ಲ. ಬದುಕಿಗೆ ಬ್ರ್ಯಾಂಡೆಡ್ ಬಟ್ಟೆನೇ ಮುಖ್ಯ ಅಲ್ಲ, ಅದು ಅವ್ರ ಅಭಿರುಚಿಗೆ ಬಿಟ್ಟದ್ದು. ನಾನು ಅದನ್ನು ಇಂಡಿಕೇಟ್ ಮಾಡಲ್ಲ. ಊಟ, ನಿದ್ದೆ, ಒಂದು ಆದಷ್ಟು ಜನಕ್ಕೆ ಹೆಲ್ಪ್ ಮಾಡೋದೇ ಬದುಕು ಅಂತ ಹೇಳಿದಂಥವ್ರು ಅಪ್ಪು ಅವರು. ಇನ್ನು ಅವ್ರ ಬಳಿ ಸಹಾಯ ಪಡೆದವರು ಕರ್ನಾಟಕದ ಪ್ರತಿ ಗ್ರಾಮದಲ್ಲೂ ಇದ್ದಾರೆ. ಹೌದು, ಸರ್ಕಾರದ ನಂದಿನಿ ಹಾಲು ಉತ್ಪನ್ನ ಮತ್ತು ಎಲ್ ಇ ಡಿ ಬಲ್ಬ್ಗಳ ರಾಯಭಾರಿಯಾಗಿ ಪುನೀತ್ ಅವರು ಉಚಿತವಾಗಿ ಕೆಲಸ ಮಾಡ್ತಾರೆ. ಯಾಕೆ ಅಂದರೆ ಕರ್ನಾಟಕದ ಜನದಿಂದನೇ ನಾವು ಈ ಎಲ್ಲ ಪ್ರಾಜೆಕ್ಟ್ಗಳು ಕರ್ನಾಟಕದ ಜನಕ್ಕೋಸ್ಕರ ಇರೋದು, ಅವರೇ ನಮ್ಮನ್ನು ಬೆಳೆಸ್ತಾ ಇರೋರು, ಅವರು ಪ್ರಾಜೆಕ್ಟನ್ನು ಮಾಡಿಕೊಡೋಕ್ಕೆ ನಾನು ಯಾಕೆ ದುಡ್ಡನ್ನು ತೊಗೊಳ್ಳಿ ಅಂತ ಹೇಳಿ ಉಚಿತವಾಗಿ ಮಾಡಿಕೊಟ್ಟದ್ದು ವಿಶೇಷ. ಇನ್ನು 1999 ಚಿಕ್ಕಮಗಳೂರಿನ ಅಶ್ವಿನಿ ಅವರನ್ನು ಕೈ ಹಿಡಿತಾರೆ. ಈ ದಂಪತಿಗೆ ಧೃತಿ ಮತ್ತು ವಂದಿತಾ ಅನ್ನುವಂಥ ಇಬ್ಬರು ಹೆಣ್ಮಕ್ಳಿದ್ದಾರೆ. ಜೊತೆಗೆ 2021 ಅಕ್ಟೋಬರ್ 29 ಬೆಳಿಗ್ಗೆ ಇಡೀ ಕರ್ನಾಟಕ ಆ ದಿನನ ಮತ್ತೆ ನೆನೆಸ್ಕೊಳ್ಳೋದೆ ಬೇಡ ಅನ್ನುವಂಥ ದಿನ. ಆದರೆ ಒಂದೇನೆಂದರೆ ಇಷ್ಟು ಫ್ಯಾನ್ಸ್ ಇರುವಂಥ, ಇಷ್ಟು ಕೆಲಸ ಮಾಡಿದಂಥ, ಇಷ್ಟು ಒಳ್ಳೆ ಮನಸ್ಸಿನ ಅಪ್ಪು ಅವ್ರಿಗೆ ಅಟ್ಲೀಸ್ಟ್ ಒಂದು 10 ನಿಮಿಷನಾದರೂ ದೇವರು ಅವಕಾಶ ಕೊಡ್ಬೋದಿತ್ತೇನೋ. ನಮ್ಮ ಇಷ್ಟು ಹಠಾತ್ ಆಗಿ ಯಾಕೆ ಅನ್ನುವಂಥದ್ದು ಇವತ್ತಿಗೂ ಪ್ರಶ್ನೆ. ಜೊತೆಗೆ ಕರ್ನಾಟಕದ ಕಣ್ಮಣಿ ರಾಜರತ್ನ ಯುವರತ್ನ ಜಿಮ್ ಮಾಡುವಾಗ ಲಘು ಹೃದಯಾಘಾತದಿಂದ ಕುಸಿದು ಬೀಳ್ತಾರೆ. ಹತ್ತಿರದ ರಮಣಶ್ರೀ ಆಸ್ಪತ್ರೆಗೆ ಹೋಗುವಾಗ ತುರ್ತು ಚಿಕಿತ್ಸೆಯ ನಂತರ ಪುನೀತ್ ಅವರನ್ನ ವಿಕ್ರಮ ಆಸ್ಪತ್ರೆಗೆ ರವಾನೆ ಮಾಡುವಾಗ ನಿಗಾ ಘಟಕದ ದಾಖಲಾಗಿರ್ತಾರೆ ಅವರು. ಚಿಕಿತ್ಸೆ ಫಲಕಾರಿಯಾಗಲ್ಲ. ಈ ದಿನ, ಈ ಹೊತ್ತು ಏನಿತ್ತು ಕರ್ನಾಟಕದಾದ್ಯಂತ ಅಪ್ಪು ಏನಿಲ್ಲ ಅನ್ನುವಂಥ ಸುದ್ದಿ. ಜೊತೆಗೆ ಅವರೆಲ್ಲ ಅಭಿಮಾನಿಗಳಿಗೆ, ಎಲ್ಲ ಅಭಿಮಾನಿ ಅನ್ನೋದಕ್ಕಿಂತ ಕರ್ನಾಟಕದ ಎಲ್ರಿಗೂ, ಸಿನಿ ರಸಿಕರು ಯಾರೆಲ್ಲ ಇದ್ದರೂ ಅವರಿಗೆಲ್ಲ ಖಾಲಿತನ ಕಾಡೋದಕ್ಕೆ ಶುರುವಾದ ಸಮಯ ಇದು. ಆವತ್ತು ಪ್ರಾರಂಭ ಆಗಿದ್ದು, ಇವತ್ತಿಗೂ ಅಪ್ಪು ಅಂದ ತಕ್ಷಣ ಎಲ್ರಿಗೂ ಒಂಥರ ದುಃಖ. ಇನ್ನೇನು ಪವರ್ ಸ್ಟಾರ್ ಇಲ್ಲ ಅನ್ನುವಂಥ ಬೇಜಾರು, ದುಮಾನಗಳು ನಿರಂತರವಾಗಿದೆ. ಅದೇ ರೀತಿ ಕನ್ನಡ ಚಿತ್ರರಂಗದ ಟಾಪ್ ನಟ ಒಬ್ಬರು ಅವರ ಸಿನಿ ಜೀವನದ ಉತ್ತುಂಗದಲ್ಲಿದ್ದಾಗಲೇ ನಿಧನ ಆಗ್ತಾರೆ. ಚಿತ್ರರಂಗದ ಪಾಲಿಗೆ, ಬರೀ ಚಿತ್ರರಂಗದ ಪಾಲಿಗೆ ಅಲ್ಲ, ಕರ್ನಾಟಕದ ಪಾಲಿಗೆ ಇದು ದುರ್ದೈವ. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ರಂಗಕ್ಕೆ ನೀಡಿದ ಕೊಡುಗೆ, ಸಮಾಜಮುಖಿ ಕಳಕಳಿಯನ್ನು ಗುರುತಿಸಿ ಮೈಸೂರು ಯೂನಿವರ್ಸಿಟಿ 2022 ಮಾರ್ಚಲ್ಲಿ ಇವರಿಗೆ ಮರಣೋತ್ತರ ಡಾಕ್ಟರೇಟನ್ನು ನೀಡಿ ಗೌರವಿಸುತ್ತೆ. ಕರ್ನಾಟಕ ಸರ್ಕಾರ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ. ಮತ್ತು ಸ್ಫೂರ್ತಿ ದಿನದ ಮೂಲಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಕರ್ನಾಟಕ ರತ್ನ, ಕನ್ನಡಿಗರ ಕಣ್ಮಣಿ, ನಮ್ಮೆಲ್ಲರ ಪ್ರೀತಿಯ ಅಪ್ಪು, ಅವರ ಬದುಕನ್ನು ಸೆಲೆಬ್ರೇಟ್ ಮಾಡುವ, ಅವರ ರೀತಿ ಬದುಕೋದಕ್ಕೆ ಸಂದೇಶವನ್ನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿದ್ದಾರೆ. ಮತ್ತು KMF ನಂದಿನಿ ಹಾಲಿನ ಪ್ಯಾಕೆಟ್ ಮೇಲೆ ಗಂಧದ ಗುಡಿ ಪ್ರಮೋಷನ್ ಆಗ್ತಾ ಇದೆ. ಅವರು ಇಲ್ಲ ಅಂತಾದರೆ ತುಂಬ ಜನ ತಮ್ಮ ಮರಣದ ನಂತರ ಅಂಗಾಂಗಗಳ ದಾನ, ದೇಹದಾನದ ಹೆಚ್ಚು ಸಂಖ್ಯೆ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ನಮ್ಮನ್ನಗಲಿ ಅಂದರೆ ದೈಹಿಕವಾಗಿ ಆಗಲಬಹುದು, ಆದರೆ ವಿಚಾರ ಮತ್ತು ಅವರ ಬದುಕು ಯಾವತ್ತಿಗೂ ನಮ್ಮ ಜೊತೆಗೆ ಇರೋದು ಹೇಗೆ ಅನ್ನೋದಕ್ಕೆ ಮಾದರಿಯಾಗಿ ಬದುಕಿದಂಥವರು, ಸದಾ ನಗುಮಗುದ ನಮ್ಮೆಲ್ಲರ ಜೊತೆಗೆ ಯಾವಾಗೂ ಇರುವಂಥ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಇದು ಈ ದಿನ ಬೇಜಾರಿನ ದಿನವೇ, ಆದರೆ ಒಬ್ಬ ವ್ಯಕ್ತಿ ಅತ್ಯುತ್ತಮವಾಗಿ ಬದುಕೋದು ಹೇಗೆ ಅಂತ ತೋರಿಸಿಕೊಟ್ಟಂಥ ದಿನ ಕೂಡ ಹೌದು. ಅದಕ್ಕೆ ಮುಖ್ಯವಾದಂಥ ಕಾರಣ ಅವರ ಬದುಕು. ಮತ್ತು ಒಂದು ನಿದರ್ಶನ ಏನಂದರೆ, 4 ದಿನಗಳ ಕಾಲ ಅಪ್ಪು ಅವ್ರನ್ನ ಭೇಟಿಯಾಗೋದಕ್ಕೆ, ಅವರ ಪಾರ್ಥಿವ ಶರೀರವನ್ನು ನೋಡೋದಕ್ಕೆ ಕರ್ನಾಟಕದಾದ್ಯಂತ ದೇಶ ವಿದೇಶಗಳಿಂದ, ಜೊತೆಗೆ ಬೇರೆ ಬೇರೆ ಭಾಷೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಅವರ ನಿಧನ ಸುದ್ದಿಯಾಗಿತ್ತು. ಅಷ್ಟು ಜನನ ಸಂಪಾದನೆ ಮಾಡೋದೇ ಸಾಧನೆ. ಇದೇ ರೀತಿ ಅಪ್ಪು ಇನ್ನಷ್ಟು ಜನಕ್ಕೆ ಸ್ಫೂರ್ತಿಯಾಗಲಿ, ನಾವು ಕೂಡ ಅವರದ್ದೇ ಹಾದಿಯಲ್ಲಿ ಬದುಕೋಣ ಅಂತ ಹೇಳ್ತಾ ಇವತ್ತಿನ ಈ ಮಾಹಿತಿ, ಈ ವಿಶೇಷ ಸುದ್ದಿಯನ್ನು ಹೇಳ್ತಾ ಇದ್ದಾವೆ. ಮತ್ತೆ ಹೊಸ ಮಾಹಿತಿಗಳ ಜೊತೆಗೆ ಸಿಗ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್. ಥ್ಯಾಂಕ್ ಯು.